ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಈ ನನ್ನ ಹೊಸ ವ್ಲಾಗ್ಗೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ, ಈ ವ್ಲಾಗ್ ಹೇಗಿರುತ್ತೆ ನೋಡೋಣ ಬನ್ನಿ. ಒಂದು 3 ಡೇಸಿಂದ ವ್ಲಾಗ್ನ ನಾನು ಕಂಟಿನ್ಯೂ ಆಗಿ ಮಾಡ್ಕೊಂಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಗೊಂಬೆ ಚಪಾತಿ, ನಾನು ಒಳಗಡೆ ಚಪಾತಿ ಮಾಡ್ತಾ ಇದ್ದೆ ಕಿಚನಲ್ಲಿ, ಅವಳು ಕೂಡ ಒಂದು ಸ್ವಲ್ಪ ಚಪಾತಿ ತೊಗೊಂಡು ದೋಸೆ ತವ ಇಟ್ಕೊಂಡು ಚಪಾತಿ ಮಾಡ್ತೀನಿ ಅಂತೇಳಿ ಮಾಡ್ತಾ ಇದ್ದಾಳೆ. ನಾನು ಹೆಂಗೆ ಮಾಡ್ತೀನೋ ಅವಳು ಅದೇ ರೀತಿಯಾಗಿ ಮಾಡ್ತಾ ಇದ್ಲು. ನೋಡಿ, ಅದನ್ನ ಮಗಚಕ್ಕೆ ಹೋಗ್ತಿದ್ದಾಳೆ, ಅದು ಆಗ್ತಾ ಇಲ್ಲ ಅವಳ ಕೈಯಲ್ಲಿ. ಪ್ರಯತ್ನ ಮಾಡ್ತಾಳೆ ನೋಡಿ, ಚಪಾತಿನೇ ಹಾರೋಯಿತು. ನಾವೇನು ಮಾಡ್ತೀವಲ್ಲ ಅದನ್ನೇ ಇಮಿಟೇಟ್ ಮಾಡೋದು. ಹಾಗೆ ಸ್ಪೂನ್ ಬೇಕು ಅಂತೇಳಿ ಇಸ್ಕೊಂಬಂದ್ಲು ಅದನ್ನೇ, ಮತ್ತೆ ಚಪಾತಿ ಮಗಚಕ್ಕೆ ಅಂತೇಳಿ. ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಯಾಕೆ ಅಂತೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಒಂದು ವೀಕಿ ಆಗುವಷ್ಟು ಬಟ್ಟೆ ತೊಗೊಂಡಿದ್ದೀನಿ. ಹಾಗೆ ಗೊಂಬೆದು ಮೆಡಿಸಿನ್ನು ಮತ್ತು ಪೌಡ್ರು ಕ್ರೀಮು ಮತ್ತು ನಂದು ಪೌಡ್ರು ಕ್ರೀಮ್ ಎಲ್ಲ ತೊಗೊಂಡಿದ್ದೀನಿ. ಹಾಗೆ ಅವಳಿಗೆ ವಾಟರ್ ಬಾಟಲು ಮತ್ತು ಫೀಡಿಂಗ್ ಬಾಟಲ್ ತೊಗೊಂಡಿದ್ದೀನಿ. ಹಸ್ಬೆಂಡು, ನಾನು ಮತ್ತು ಗೊಂಬೆ ಹೋಗ್ತಾ ಇದ್ದೀವಿ ಇವತ್ತು. ಹೋಗ್ತಾ ಇರೋ ಜಾಗ ಅಂತಂದರೆ ನಮ್ಮೂರು, ನಾನು ಹುಟ್ಟಿ ಬೆಳೆದ ಊರಿಗೆ ಹೋಗ್ತಾ ಇದ್ದೀನಿ. ಒಂದು 6 ಮಂತೇ ಆಗೋಯಿತು ನಾನು ಊರಿಗೆ ಹೋಗಿ, ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀನಿ. ಒಂದು ವೀಕ್ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಹೋಗೋಷ್ಟರಲ್ಲಿ 10:30 ಆಗಿತ್ತು. ಹಸ್ಬೆಂಡು 9 ಗಂಟೆ ಒಳಗೆ ಹೋಗೋಣ ಅಂತೇಳಿದರು. ಇಲ್ಲಿ ಏನಂತಂದರೆ ಅವ್ರು ಹೇಳಿದ ಟೈಮಿಗೆ ನಾನು ರೆಡಿ ಆಗೋಲ್ಲ, ನಾನು ಹೇಳಿದ ಟೈಮಿಗೆ ಅವರು ಬೇಗ ಪಿಕಪ್ ಮಾಡೋಲ್ಲ. ಇದೇ ಆಗಿದೆ ನಮ್ಮ ಲೈಫು. ನಾನು ಸ್ವಲ್ಪ ಲೇಟೇ ರೆಡಿ ಆಗೋದು, ಅದಕ್ಕೆ ಅವ್ರು ಕೂಡ ಲೇಟ್ ಮಾಡಿದನೋ ಗೊತ್ತಿಲ್ಲ. ಹೋಗೋಷ್ಟರಲ್ಲಿ 11 ಗಂಟೆ ಆಗಿತ್ತು, ಅಂದರೆ ಇಲ್ಲಿಂದ ಬಿಡೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಜೊತೆಗೆ ಊರಿಗೆ ಹೋಗೋದು ಕಾತರ ತುಂಬ ಇದೆ, ಬೇಗ ಹೋಗಬೇಕು ಅಂತೇಳಿ ನಾನಂತರ ಹಸ್ಬೆಂಡಿಗೆ ಬೈದೆ ಬಿಟ್ಟೆ. ನೀವು ಮಾತ್ರ 9 ಗಂಟೆಗೆ ಅಂತೇಳಿ ಇವಾಗ 11 ಗಂಟೆ ಮಾಡಿದ್ದೀರಾ ಅಂತೇಳಿ ಹೇಳಿದೆ ನಾನು. ಹಾಗೆ ಹೋಗ್ತಾ ಇದ್ವಿ. ಇವಾಗ ಗೊಂಬೆನೂ ತುಂಬಾ ಖುಷಿಯಾಗಿದ್ದಾಳೆ. ಗೊಂಬೆ ಏನಂತಂದರೆ ಮುಂಚೆ ಎಲ್ಲ ಕಾರ್ ಹತ್ತಿದ ಕೂಡಲೇ ಮಲಗ್ತಾ ಇದ್ಲು, ಒಂದು ಸ್ವಲ್ಪ ದೂರ ಹೋದ ಕೂಡಲೇ ಗಾಳಿಗೆ ಮಲಗ್ತಾ ಇದ್ಲು. ಇವತ್ತು ಏನಂದರೆ ಊರಿಗೆ ಹೋಗೋ ತನಕನೂ ಕೂಡ ಮಲಗಲಿಲ್ಲ. ಹೋಗೋ ಅಷ್ಟರಲ್ಲಿ 4 ಗಂಟೆನೂ ಆಗಿತ್ತು, ಮಲಗೆ ಇಲ್ಲ, ಊರಿಗೆ ಹೋಗೋ ತನಕನೂ ಕೂಡ ಮಲಗಲಿಲ್ಲ. ಹಾಗೆ ಇವಾಗ ನಂದ್ಬಿಟ್ಟು ಹಿಂದ್ಗಡೆ ಸೀಟಲ್ಲಿ ಕೂರೋದು ಬಿಡ ಕಲ್ತಿದ್ದಾಳೆ. ಇದೇ ಫಸ್ಟ್ ಅವಳು ಹಿಂದ್ಗಡೆ ಸೀಟಲ್ಲಿ ಕೂತಿರೋದು. ನನಗಂತೂ ಶಾಕೇ ಆಗೋಯಿತು, ನಂದ್ಬಿಟ್ಟು ಕೂರೋಷ್ಟು ದೊಡ್ಡಳಾದಬಿಟ್ಲ ನನ್ನ ಮಗಳು ಅಂತೇಳಿ ಸಾಂಗ್ ಹಾಕ್ಕೊಂಡು ಅದನ್ನ ಕೇಳಿಕೊಂಡು ತಲೆ ಅಲ್ಲಾಡಿಸ್ಕೊಂತ ಕೂತಿದ್ಲು. ಹಾಗೆ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ಲು. ಏನೋ ಒಂಥರ ಖುಷಿ, ಮಗಳು ದೊಡ್ಡಳು ಆಗ್ತಾ ಇದ್ದಾಳೆ ಅಂತೇಳಿ. ಹಾಗೇ ಹೋಗುವಾಗ ನಮಗೆ ಸುಳ್ಳೆಕೆರೆ ಸಿಗುತ್ತೆ, ಅಲ್ಲಿಗೆ ಹೋಗೋಣ ಅಂತೇಳಿ ತುಂಬ ದಿನದ ಅಂತ ಅಂದ್ಕೊಂಡಿದ್ದೆ, ಯಾವತ್ತೂ ಕೂಡ ಆಗಿರಲಿಲ್ಲ. ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ, ಆದರೆ ಅಲ್ಲಿ ನೀರೇ ಇರಲಿಲ್ಲ, ಅದು ಒಂದು ಬೇಜಾರಾಯಿತು. ಕೆರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕೆರೆನ ಶಾಂತಿ ಸಾಗರ್ ಅಂತ ಕೂಡ ಕರೀತಾರೆ, ಹಾಗೆ ಸುಳ್ಳೆಕೆರೆ ಅಂತಲೂ ಕೂಡ ಕರೀತಾರೆ. ಇದು 12ನೇ ಶತಮಾನದಲ್ಲಿ ನಿರ್ಮಾಣವಾಯಿತು ಅಂತೇಳಿ ಕೇಳ್ಪಟ್ಟಿದ್ದೀನಿ. ಹಾಗೆ ಇದನ್ನು ಏಷ್ಯಾದ ಅತಿ ದೊಡ್ಡ 2ನೇ ಕೆರೆ ಅಂತೇಳಿ ಕೂಡ ಕರೀತಾರೆ. ನಮ್ಮ ಕಡೆ ಇದೆ ಅಂತೇಳಿ ಇದೊಂದು ಖುಷಿ ನನಗೆ. ತುಂಬ ಚೆನ್ನಾಗಿದೆ ಕೆರೆ ನೋಡೋದಕ್ಕೂ ಕೂಡ. ಹಾಗೆ ಇಲ್ಲಿ ತುಂಬ ಇದು ನಂಬಿಕೊಂಡು ತುಂಬ ನೀರಾವರಿಗಳು ಕೂಡ ಮಾಡಿದ್ದಾರೆ, ನೋಡ್ಬೋದು ಮುಂದೆ. ತುಂಬ ಅಡಿಕೆ ಆಗಿರ್ಬೋದು, ಭತ್ತ, ಮಾವು ತುಂಬಾ ಡಿಪೆಂಡ್ ಆಗಿದ್ದಾರೆ ಈ ಒಂದು ಕೆರೆ ನೀರಿಗೆ. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಕೂಡ. ಹಾಗೆ ಈ ನೀರನ್ನು ಕುಡಿಯೋದಕ್ಕೆ ಕೂಡ ಯೂಸ್ ಮಾಡ್ತಾರೆ, ಚನ್ನಗಿರಿ, ದಾವಣಗೆರೆ ಪೂರ್ತಿ ಹಾಗೆ ಹಳ್ಳಿಗಳೆಲ್ಲ ಇದೇ ನೀರನ್ನೇ ಕುಡಿಯೋದಕ್ಕೆ ಮತ್ತು ಬಳಸೋದಕ್ಕೆ ಯೂಸ್ ಮಾಡ್ಕೊತಾರೆ. ಹಾಗೆ ಬೆಳೆಯೋದಕ್ಕೆ ಕೂಡ ಯೂಸ್ ಮಾಡ್ಕೊತಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಹಸಿರಾಗಿ. ನನಗಂತೂ ನೋಡಿದ ತಕ್ಷಣ ತುಂಬಾ ಖುಷಿ ಆಗೋಯಿತು. ಯಾರಾದನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ನಾನು ನೆಕ್ಸ್ಟ್ ಹಾಕುವಂಥ ವ್ಲಾಗ್ಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದು ಬಸವಾಪಟ್ಟಣದ ರೋಡು, ಕಾರನ ಸೈಡಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ ಮೇಲೆ. ತುಂಬ ದಿನ ಆಗಿತ್ತು ನೋಡಿರಲಿಲ್ಲ, ಮೇಲೆ ಹೋಗಿರಲಿಲ್ಲ, ಅದಕ್ಕೋಸ್ಕರ. ಆ ಕಡೆ ದೇವಸ್ಥಾನನೂ ಹೋಗ್ಬೋದು. ಒಂದು ಟೈಮ್ ನಾನು ನಮ್ಮ ಫ್ಯಾಮಿಲಿ ಅಂದರೆ ಅಮ್ಮ, ಅಕ್ಕ, ತಮ್ಮ ಎಲ್ಲ ಹೋಗಿದ್ವಿ, ಅವಾಗ ಕೂಡ ನೀರಿರಲಿಲ್ಲ. ಇವತ್ತು ಬಂದು ಇವತ್ತು ಕೂಡ ನೀರಿರಲಿಲ್ಲ. ನನ್ನ ಬ್ಯಾಡ್ ಲಕ್ ಅನಿಸುತ್ತೆ, ನೀರು ನೋಡೋಂಥ ಅದೃಷ್ಟ ಇಲ್ಲ ಅಂತ ಅನಿಸುತ್ತೆ. ಇವತ್ತು ಕೂಡ ನೀರಿರಲಿಲ್ಲ. ಗೊಂಬೆ ಈ ನೀರಿನ ಕೂಡಲೇ ಆಬು ಆಬು ಅಂತ ಇದ್ಲು, ಇಳಿಬೇಕು ಅಂತ ಹೇಳ್ತಾ ಇದ್ಲು.
ಹಾಗೆ ಇಲ್ಲಿ ಮೇಲೆ ಹೋದ್ವಿ ನಾವು, ವ್ಯೂ ಮಾತ್ರ ಸಕ್ಕದಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಡಿಕೆ ತೋಟ, ನೀರು ಮಾತ್ರ ಸೂಪರಾಗಿ ಕಾಣಿಸ್ತಾ ಇತ್ತು. ಹೇಗಿದೆ ಅಂತ ಅಂತ ಅಂದ್ಕೊಂಡು ಹೋದ್ವಿ ಮೇಲೆ. ನಮ್ಮ ಹಸ್ಬೆಂಡ್ ನೋಡಿರಲಿಲ್ಲಂತೆ, ನಾನು ಒಂದು ಟೈಮ್ ನೋಡಿದ್ದೆ. ಈ ಕಡೆ ಪೂರ್ತಿ ಮಾವಿನ ತೋಟ ಇದೆ, ಈ ಕಡೆ ಪೂರ್ತಿ ಅಡಿಕೆ ತೋಟ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ನೀರು ಹರಿತಾ ಇರುವಾಗ ಅದು ಸೌಂಡಿಗೆ ಭಯ ಆಗುತ್ತೆ, ಅಷ್ಟು ಜೋರ ನೀರು ಹರಿಯುತ್ತಿಲ್ಲಿ. ಜನ ಕೂಡ ಹಾಗೆ ಇದನ್ನು ನೋಡ್ಬೋದು, ನೋಡೋಕ್ಕೋಸ್ಕರ ಬಂದಿದ್ದಾರೆ ಅಂತ ಅನಿಸುತ್ತೆ. ನೋಡಿ ವೇವ್ ಪಾಯಿಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ಪೂರ್ತಿ ಅಡಿಕೆ ತೋಟ ಅಲ್ಲೆಲ್ಲ ಕಾಣಿಸ್ತಾ ಇರೋದು. ಈ ಕಡೆ ಸೈಡಲ್ಲಿ ಮಾವಿನ ತೋಟ ಕಾಣಿಸ್ತಾ ಇದೆ. ಹಾಗೆ ಅಲ್ಲಿಂದ ಬಂದ್ವಿ, ತುಂಬಾ ಬಿಸಿಲಿತ್ತು. ಹಾಗೆ ಇಲ್ಲಿ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಶಾಂತಿ ಸಾಗರದಲ್ಲಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಅಂದಿವೆ ಬರುವಾಗ ಫ್ರೂಟ್ಸ್ ಲಾಡು ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಹಾಗೆ ಚನ್ನಗಿರಿಲಿ ಕಡಲೆಗಿಡ ತೊಗೊಂಡಿದ್ವಿ, ತಿನ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಗೊಂಬೆ ಸಾಂಗ್ ಕೇಳಿಕೊಂಡು ಹಿಂದ್ಗಡೆ ನಿಂತಿದ್ದಾಳೆ. ಮನೆಗೆ ಬರೋ ಅಷ್ಟರಲ್ಲಿ 4 ಗಂಟೆನೂ ಆಯಿತು, 4:05 ಆಗಿತ್ತು. ಎಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಇವರು. ನಮ್ಮ ಅಕ್ಕನ ಮಕ್ಕಳು ನೋಡಿದ್ರಲ್ಲ ಹಿಂದಿನ ಬ್ಲಾಗ್ಸಲ್ಲಿ ನೋಡಿರ್ಬೋದು. ಲಡ್ಡು ಅಮ್ಮು ಜೊತೆ ಸೇರಿಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ನೈಟು ಹೋಮ್ ಥಿಯೇಟರ್ ಹಾಕ್ಕೊಂಡು. ಗೊಂಬೆಗೆ ಈ ಥರ ಅವ್ರ ಅಣ್ಣ ಅಕ್ಕ ಇದ್ಬಿಟ್ರೆ ತುಂಬಾ ಖುಷಿಯಾಗಿರ್ತಾಳೆ ಎಲ್ಲ ಜೊತೆಗೂ. ಇಲ್ಲಿ ನಾವು, ನಮ್ಮ ಹಸ್ಬೆಂಡು, ನಾನು, ನನ್ನ ತಮ್ಮ ಮಾತ್ರ ಇರ್ತೀವಿ. ಅವಳಿಗೆ ಆಟ ಆಡೋಕ್ಕೆ ಯಾರೂ ಸಿಗಲ್ಲ. ಹಾಗೆ ಇಲ್ಲಿ ಚಿಕ್ಕ ಮಕ್ಕಳು ಕೂಡ ಕಡಿಮೆನೇ. ನೋಡಿ ಹೆಂಗೆ ಖುಷಿಯಾಗಿ ಆಟ ಆಡ್ತಿದ್ದಾಳೆ ಅಂತೇಳಿ. ನೈಟು ಬೇಗನೆ ಮಲಗಿದ್ವಿ. ಮಾರ್ನಿಂಗ್ ಅಂದರೆ ಸೋಮವಾರ ಊರಲ್ಲಿ ತೇರಿತ್ತು, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕ್ತಾ ಇದ್ದೀವಿ. ಇವಾಗ ತೇರಿರೋದ್ರಿಂದ ಸ್ವಲ್ಪ ಗ್ರ್ಯಾಂಡಾಗಿ ದೊಡ್ಡದಾಗಿ ರಂಗೋಲಿ ಹಾಕೋಣ ಅಂತೇಳಿ ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ತಾಯಿದ್ವಿ. ನಾನು ಮತ್ತು ಅಕ್ಕ ಇಬ್ಬರು ಹಾಕ್ತಾಯಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಬ್ಬದ ಕಳೆ ಬಂದಿತ್ತು ಇವಾಗ. ಹಬ್ಬದ ಕಳೆ ಬರೋದೇ ರಂಗೋಲಿಯಿಂದ ಅಲ್ವಾ, ಅದಕ್ಕೆ ಚೆನ್ನಾಗಿರೋದು ಕಲರ್ಫುಲ್ಲಾಗಿ ಕಲರ್ಸ್ ಎಲ್ಲ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ತಾಯಿದ್ದೀವಿ. ಗೊಂಬೆ ನೋಡಿ, ಏನಾರು ಲೋಟ ಈ ಥರ ತಟ್ಟೆ ಏನಾರು ಎತ್ತಿ ಬಿಸಾಕಿ ಕಿವಿ ಮುಚ್ಕೊತಾಳೆ. ಅವಳಿಗೆ ಆ ಥರ ಸೌಂಡ್ ಮಾಡೋದ್ರೂ ತುಂಬ ಖುಷಿಯಾಗುತ್ತೆ, ನಂಗೆ ಗೊತ್ತಿಲ್ಲ. ಬಿಸಾಕಿ ನಗ್ತಾ ಇರ್ತಾಳೆ ನನ್ನ ದೊಡ್ಡ ಮಗಳು. ಇವಳು ಅವ್ರ ಮಮ್ಮಿ ಜೊತೆ ಯಾವ ಥರ ಮಾತಾಡ್ತಾಳೆ, ಹಾಗೆ ಅವ್ರ ಮಾವನ ಜೊತೆ ಯಾವ ಥರ ಜಗಳ ಮಾಡ್ತಾಳೆ ಅಂತ ನೋಡಿ. ನಿಮ್ಮ ಮಾಮ್ ಕುಡ್ಸಿರಂಗೆ ಅದು ಅಲ್ಲಿ ಹೊಸ ಒಳಗ್ ಲಂಗ ಲೂಸ್ ಐತಲ್ಲ ಅದ್ನ ಯಾರು ಕುಡ್ಸಿದಾರೆ ಬರ್ತಡೆಗೆ? ನಿಮ್ಮ ಮಾಮ್ ಕುಡ್ಸಿರೋದದು. ಈ ಕಿವಿಳವ ಯಾರು ಕುಡ್ಸಿದಾರೆ? ಈ ಕಡಗ ಯಾರು ಕುಡ್ಸಿದಾರ? ಸುಧಾಮ್ ಅಲ್ಲ ಮಾಮ್ ಕುಡ್ಸಿರೋದು. ಕಾಲಾಳ ಚೈನ ಕಡಗ ಕಾಲ್ ಕಡಗಿಲ್ಲ, ಯಾರು ಕುಡ್ಸಿದಾರ? ಅಲ್ಲ ಯಾರು ಕುಡ್ಸಿದಾರ? ಎಲ್ಲಾನು ಕೆಡಕುತ್ತವ. ಗೊಂಬೆ ಹಾಯ್ ಮಾಡಿ. ಹಾಯ್ 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 ಕಲ್ಸಮ್ಮ ನಾವು. ಗೊಂಬೆ ಎತ್ತಿ ಇರ್ಲಿ ಕೂಗದು. ಯಾರು ಉಂಡೆ ಕೊಟ್ಟರು? ಯಾರು ಮಮ್ಮಿ. ಸಂಜೆ 5 ಗಂಟೆ ಆಗಿತ್ತು. ತೇರು ಎಳೆಯೋದಕ್ಕೆ ಎಲ್ಲ ರೆಡಿಯಾಗಿದ್ದೀವಿ. ಹಾಗೆ ನಮ್ಮ ಮನೆಯಿಂದ ತೇರುಗಾಲಿಗೆ ಎಡೆ ಹೋಗುತ್ತೆ, ಅದಕ್ಕೋಸ್ಕರ ಅಮ್ಮ ಅಂದರೆ ನಮ್ಮ ಅಣ್ಣ ತಮ್ಮನ ಹತ್ರ ಎಲ್ಲ ಪ್ರಸಾದಕ್ಕೆ ಇಸ್ಕೊಂಡು ನಮ್ಮ ಮನೆ ಎಲ್ಲ ರೆಡಿ ಮಾಡಿಕೊಂಡು ಅಮ್ಮ 2 ಸಾರಿ ಸ್ನಾನ ಮಾಡಿಕೊಂಡು ಅದನ್ನು ರೆಡಿ ಮಾಡ್ಕೊಳ್ಳುತ್ತೆ ತೇರುಗಾಲಿಗೆ ಎಡೆನ. ಹಾಗೆ ಇವರು ನಮ್ಮ ಅಕ್ಕ, ನಮ್ಮ ಭಾವ, ನಮ್ಮ ಅಕ್ಕನ ಮಕ್ಕಳು, ಹಾಗೆ ನಮ್ಮ ಚಿಕ್ಕಪ್ಪನ ಮಗಳು, ಅವಳು ಹಸ್ಬೆಂಡು,
ಅಮ್ಮ ಮತ್ತು ತಮ್ಮ ಅಪ್ಪಾಜಿ ಎಲ್ಲ ರೆಡಿಯಾಗಿದ್ದಾರೆ. ಹಾಗೆ ಗೊಂಬೆ ಕೂಡ ರೆಡಿಯಾಗಿದ್ದಾಳೆ. ಗೊಂಬೆಗೆ ಬೇರೆ ಡ್ರೆಸ್ ಹಾಕಿದ್ದೆ, ಅವಳಿಗೆ ಅದು ಇರಿಟೇಷನ್ ಆಯ್ತೇನೋ ಗೊತ್ತಿಲ್ಲ, ಬಿಚ್ಚೋ ತನಕನೂ ಅಳ್ತಾನೆ ಇದ್ಲು. ಅದಕ್ಕೆ ಮತ್ತೆ ಬಿಚ್ಚಿಬಿಟ್ಟು ಬೇರೆ ಬಟ್ಟೆನ ಹಾಕಿದ್ದೀನಿ, ಸಿಂಪಲಾಗಿ ರೆಡಿ ಮಾಡಿದ್ದೀನಿ ಗೊಂಬೆನ. ಹಾಗೆ ಎಲ್ಲರೂ ಎತ್ಕೊತಾರಲ್ವ, ಅವಳಿಗೆ ಒಂಥರ ಇರಿಟೇಷನ್ ಆಗುತ್ತೇನೋ ಗೊತ್ತಿಲ್ಲ, ಎತ್ಕೊಂಡ್ರೆ ಅಳ್ತಾ ಇರ್ತಾಳೆ. ಅದಕ್ಕೆ ಈ ಥರ ಫ್ರೀಯಾಗಿ ಬಿಡಬೇಕು ಅವಳನ್ನ. ಇವರು ಅಮ್ಮ ಅಪ್ಪಾಜಿ ನನ್ನ ತಮ್ಮರಿಬ್ಬರು, ಇವರು ಹಾಗೆ ಇನ್ನೊಬ್ಬರು ಇದ್ರಲ್ಲ ನಮ್ಮ ಚಿಕ್ಕಪ್ಪನ ಮಗಳು. ತುಂಬಾ ಖುಷಿಯಾಯಿತು ಈ ಸರಿ ಹಬ್ಬ, ಏಕೆ ಅಂತಂದರೆ ಇದೇ ಫಸ್ಟ್ ಟೈಮ್ ನಾವು ಬೇಗ ಊಟ ಮಾಡಿಕೊಂಡು ಈ ಥರ ಫೋಟೋಸ್ ಎಲ್ಲ ತೊಗೊತಾ ಇರೋದು, ವೀಡಿಯೋಸ್ ಎಲ್ಲ ಮಾಡ್ಕೊತಾ ಇರೋದು. ಏಕೆಂದರೆ ಹಿಂದೆ ಎಲ್ಲ ಅವಸರವಸರವಾಗಿ ಅರ್ಜೆಂಟಾಗಿ ಒಂದ್ಸರಿ 4 ಗಂಟೆ, ಒಂದ್ಸರಿ 5 ಗಂಟೆ ಈ ಥರ ಆಗ್ತಾಯಿತ್ತು. ಬೇಗನೆ ಬಂದು ಕರ್ಕೊಂಡು ಹೋಗ್ತಾಯಿದ್ರು, ನಾವು ಅಪ್ಪಾಜಿನೂ ಕೂಡ ಅರ್ಜೆಂಟ್ ಮಾಡ್ತಾ ಇರ್ತಿದ್ರು ಅವಾಗೆಲ್ಲ. ಇವಾಗಲೇ ಸ್ವಲ್ಪ ಸಮಾಧಾನವಾಗಿ ಎಲ್ಲರೂ ರೆಡಿಯಾಗಿ ಫೋಟೋಸ್ ಎಲ್ಲ ತೊಗೊತಾ ಇದ್ದೀವಿ. ಇದು ನಮ್ಮ ಫ್ಯಾಮಿಲಿ. ಫ್ಯಾಮಿಲಿಯಲ್ಲಿ ನನ್ನ ತಮ್ಮ ಒಬ್ಬ ಮಿಸ್ ಆಗಿದ್ದಾನೆ, ಅಂದರೆ ತೇರ ಹತ್ರ ಹೋಗಿದ್ದ, ಅವನು ಮಿಸ್ ಆಗಿದ್ದಾನೆ. ದೊಡ್ಡ ತಮ್ಮ ಅವನು. ಈ ಕಡೆಯಿಂದ ಫಸ್ಟು ಸಣ್ಣ ತಮ್ಮ, ಹಸ್ಬೆಂಡು, ಗೊಂಬೆ, ನಾನು, ಮತ್ತು ಅಕ್ಕನ ಮಗಳು, ಲಡ್ಡು, ಅಮ್ಮ, ಅಪ್ಪಾಜಿ, ಅಕ್ಕ, ಭಾವ ಎಲ್ಲರೂ ಇದ್ದೀವಿ. ತಮ್ಮ ಮಾತ್ರ ಮಿಸ್ ಆಗಿದ್ದಾನೆ. ತುಂಬಾ ಖುಷಿಯಾಯಿತು ಈ ಸರಿ ಹಬ್ಬ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗೆ ಮಾಡಿದ್ದೀವಿ. ಇನ್ನೊಂದು ಖುಷಿ ವಿಚಾರ ಏನಂತಂದರೆ, ಮನೆ ಕಟ್ಟಿಸ್ತಾ ಇದ್ದೀವಿ. ಅಪ್ಪಾಜಿ ಮತ್ತು ನನ್ನ ತಮ್ಮ ಮನೆ ಕಟ್ಟಿಸ್ತಾ ಇದ್ದಾರೆ. ತುಂಬ ದಿನದ ಕನಸಿದು ಮನೆ ಕಟ್ಟಿಸ್ಬೇಕು ಅಂತೇಳಿ. ಆ ಕನಸು ಈ ವರ್ಷ ನೆರವೇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇಯರ್ ಒಳಗೆ ಮನೆ ಕಟ್ಟಿಸಿ ಗೃಹ ಪ್ರವೇಶ ಆಗಿ ಹೊಸ ಮನೆಯಿಂದ ನಮ್ಮ ಎಡೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ನಿಮ್ಮ ಎಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಮೇಲೆ ಇರಬೇಕು. ಹಾಗೆ ನಮ್ಮ ತಮ್ಮ ಮನೆ ಕಟ್ಟಿಸ್ತದನಲ್ಲ, ಅದು ಬೇಗ ನೆರವೇರಲಿ ಅಂತೇಳಿ ನೀವು ಕೂಡ ಆಶೀರ್ವಾದ ಮಾಡಿ. ಇವಾಗ ಹೋಗ್ತಾ ಇದ್ದೀವಿ ಎಡೆ ತೊಗೊಂಡು. ಇವಾಗ ಅಲ್ಲಿ ಇನ್ನೊಂದು ಫ್ಯಾಮಿಲಿ ಕೂಡ ಕಾಯ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಥರ ಹೋಗ್ತೀವಿ. ವರ್ಷ ವರ್ಷ ಪೂರ್ತಿ ಇದೇ ರೀತಿಯಾಗಿ ಹೋಗೋದು ನಾವು. ತುಂಬ ಚೆನ್ನಾಗಿ ತುಂಬ ಗ್ರ್ಯಾಂಡಾಗಿ ಆಯಿತು ಈ ಸರಿ ತೇರ ಹಬ್ಬ. ಪಟಾಕಿ ಎಲ್ಲ ಹೊಡಿತಾ ಇದ್ದರು, ನಮಗೆ ಸೌಂಡಿಗೆ ಬೆಚ್ಚ ಬೀಳ್ತಾ ಇದ್ವಿ. ಮಕ್ಕಳು ಎಷ್ಟು ಬೆಚ್ಚ ಬಿದ್ದರೂ ಗೊತ್ತಿಲ್ಲ. ಗೊಂಬೆ ಪಟಾಕಿ ಸೌಂಡಿಗೆ ಹೆದರ್ತಾ ಇದ್ಲು. ಲಾಸ್ಟ್ ಇಯರ್ ಪಟಾಕಿ ಸೌಂಡ್ ಬಂದ ಕೂಡ ಹೆದರಿದ್ಲು. ನಾನು ಅವಳು ಕರ್ಕೊಂಡು ದೇವಸ್ಥಾನ ಒಳಗೆ ಕೂತಿದ್ದೆ. ಲಾಸ್ಟ್ ಇಯರ್ ತೇರ್ ನೋಡೋದಕ್ಕೆ ಆಗಲಿಲ್ಲ ನನಗೆ, ತುಂಬ ಅಳ್ತಾ ಇದ್ಲು ಪಟಾಕಿ ಸೌಂಡಿಗೆ. ಹಾಗೆ ಈ ವರ್ಷ ಫ್ಯಾಮಿಲಿ ಪೂರ್ತಿ, ಅಂದರೆ ಅಕ್ಕನ ಫ್ಯಾಮಿಲಿ, ನನ್ನ ಫ್ಯಾಮಿಲಿ ಪೂರ್ತಿಯಾಗಿ ಸೇರಿದ್ವಿ. ಮನೆ ಮಂದಿ ಎಲ್ಲ ಮನೆಯಲ್ಲೇ ಇದ್ವಿ ಈ ವರ್ಷ. ಲಾಸ್ಟ್ ಇಯರು ನನ್ನ ಹಸ್ಬೆಂಡು ಮತ್ತು ನಮ್ಮ ಬಾವಮ್ಮ ಬರಲಿಲ್ಲ ಹಬ್ಬಕ್ಕೆ, ಏನೋ ಕೆಲಸ ಇತ್ತು ಅಂತೇಳಿ ಬರಲಿಲ್ಲ ಅವರು. ಹಾಗೆ ಮಾರ್ನಿಂಗು ಎಲ್ಲ ಕೆಲಸಗಳು ಆಗ್ತಾ ಇದೆ ನಿಧಾನಕ್ಕೆ. ಹಾಗೆ ಇವತ್ತು ಕಾರ್ತಿಕ ಬೇರೆ ಇತ್ತು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಾರ್ತಿಕ ಮಾಡೋದನ್ನ ತೋರಿಸ್ತೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.